ನರೇಂದ್ರ ಮೋದಿಯವರು ಅವರನ್ನು ಮಂತ್ರಿ ಮಂಡಲದಿಂದ ಬಿಡೋದಾಗಲಿ, ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಗೊಳ್ಳಲಿಲ್ಲ. ಇದು BJPಯವರ ಇಡನ್ ಅಜೆಂಡಾ. ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ. ಇವತ್ತಿನವರಿಗೆ ಆಹಾರ ಇಲಾಖೆಗೆ ಸ್ವಂತ ಕಟ್ಟಡ ಇರಲಿಲ್ಲ, ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು. ನಾಗರಿಕ ಸರಬರಾಜು ಇಲಾಖೆಗೆ ಇತ್ತು ಕಟ್ಟಡ, ಮೌಲ್ಯಮಾಪನ ಇಲಾಖೆಗೆ ಇತ್ತು. ಆದರೆ ಇದಕ್ಕೆ ಆಹಾರ ಇಲಾಖೆಗೆ ಇವತ್ತು ಆಹಾರ ಇಲಾಖೆ ಭಾಳ ಮುಖ್ಯ. ಯಾಕಪ್ಪ ಅಂತಂದರೆ ಆಹಾರ ಇಲಾಖೆಯಿಂದಲೇ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಅನ್ನಭಾಗ್ಯ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇದು ವ್ಯವಸ್ಥಿತವಾಗಿ ಇಂಪ್ಲಿಮೆಂಟ್ ಆಗಬೇಕು. ಮತ್ತು ಬಾಡಿಗೆ ಕಟ್ಟಡದಲ್ಲಿ ಎಷ್ಟು ವರ್ಷ ಇರೋದು, ಬಾಡಿಗೆ ಕೊಟ್ಟು ಆ ಕಚೇರಿ ನಡೆಸಬೇಕಾದಂಥ ಪರಿಸ್ಥಿತಿ. ಇವತ್ತು ಎಲ್ಲ ಆಹಾರ ಇಲಾಖೆ ಎಲ್ಲ ಕಟ್ಟಡಗಳು ಕೂಡ, ಎಲ್ಲ ಕಚೇರಿಗಳು ಕೂಡ ಈ ಕಟ್ಟಡದಲ್ಲಿ ಬರ್ತವೆ. ಒಂದು ಕಡೆಯಿಂದ ಆಡಳಿತ ನಡೀಲಿಕ್ಕೆ ಸುಗಮ ಆಗ್ತದೆ. ಮತ್ತು ಮಂತ್ರಿಗಳು ಕೂಡ ಇಲ್ಲಿ ಬಂದು ಆಹಾರ ಇಲಾಖೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ನಡೀತದೆ ಇಲ್ಲ ಅಂತಕ್ಕಂಥದ್ದು ಕೂಡ ನೋಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಆಹಾರ ಭವನ ಕಟ್ಟಡಕ್ಕೆ ಇಲ್ಲಿ ಸುಮಾರು 3/4 ಎಕರೆ ಜಾಗ ಇದೆ, 3/4 ಎಕರೆ ಜಾಗ ಇದೆ. ಆ ಜಾಗದಲ್ಲಿ ಕಟ್ಟಡವನ್ನು ಕಟ್ತಾ ಇದ್ದಾರೆ, ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ಅನಂತಕುಮಾರ್ ಹೆಗಡೆಯವರು ಇದು ಮೊದಲನೇ ಸಲ ಅಲ್ಲ, ಹಿಂದೆ ಮಂತ್ರಿಯಾಗಿದ್ದವರು ಕೂಡ ಹೇಳಿದ್ರು. ಯಾರ ಕಾಲದಲ್ಲಿ ಮಂತ್ರಿಯಾಗಿದ್ದದ್ದು? ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಂತ್ರಿಯಾಗಿದ್ದರು. ನರೇಂದ್ರ ಮೋದಿಯವರು ಅವರನ್ನು ಮಂತ್ರಿ ಮಂಡಲದಿಂದ ಬಿಡೋದಾಗಲಿ, ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಗೊಳ್ಳಲಿಲ್ಲ. ಇದು BJPಯವರ ಇಡನ್ ಅಜೆಂಡಾ, ಸಂವಿಧಾನ ಬದಲಾವಣೆ ಮಾಡಬೇಕು. ಈಗ ಅವರು ಏನು ಹೇಳಿದ್ದಾರೆ, ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೋಸ್ಕರವಾಗಿ ನಮಗೆ 2/3 ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ. ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ 2/3 ಮೆಜಾರಿಟಿ ಬೇಕು. ಅವರಿಗೆ ದೇಶ ಉದ್ಧಾರ ಮಾಡೋಕ್ಕಲ್ಲ, ಬಡವರು ಉದ್ಧಾರ ಮಾಡೋಕ್ಕಲ್ಲ, ಸಂವಿಧಾನ ಬದಲಾವಣೆ ಮಾಡೋಕ್ಕೆ. ಯಾಕಂತಂದರೆ ಅವರು ಮರುವಾದವನ್ನು ಸಮರ್ಥನೆ ಮಾಡ್ತಕ್ಕಂಥ ಮನುಸ್ಮೃತಿಯನ್ನು ಇದನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು. ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಇಡನ್ ಅಜೆಂಡಾ. ಅದಕ್ಕೆ ಇಡೀ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾರೆ, ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ. ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ, ರಕ್ತಪಾತ ಆಗ್ತದೆ. ಅದರಿಂದ ಅವ್ರ ಇಡನ್ ಅಜೆಂಡಾ ಇವತ್ತು ಅವನ ಮೂಲಕ ಅನಂತಕುಮಾರ್ ಹೆಗಡೆ ಮೂಲಕ ಇಳಿಸ್ತಾ ಇದ್ದಾರೆ. BJP ಹಿರಿಯ ನಾಯಕರುಗಳು ಅವ್ರ ಮೂಲಕ ಇಳಿಸ್ತಾ ಇದ್ದಾರೆ. ಏನು ವೈಯಕ್ತಿಕ ಹೇಳಿಕೆ ಅಂತಂದರೆ ಮಂತ್ರಿಮಂಡಲದಲ್ಲಿ ಇದ್ಕೊಂಡು ವೈಯಕ್ತಿಕ ಆಗ್ತದ? ಹಾ, ಸರ್ಕಾರ ಅಂತಂದರೆ ಅದು ಪಕ್ಷದ ಸ್ಟೇಟ್ಮೆಂಟು, MP ಸರ್ಕಾರದ ಸ್ಟೇಟ್ಮೆಂಟು. ಇವನು MP, ಈಗ ಸಿಟ್ಟಿಂಗ್ MP, ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಏನು? ಮತ್ತು ಸೀನಿಯರ್ MP, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದರೆ ಇಟ್ ಶೋಸ್ BJPಯವರು ಇಡನ್ ಅಜೆಂಡಾ ಮಾಡಬೇಕು. ಯಾಕಂತಂದರೆ ಅವರಿಗೆ ಸರ್ವಾಧಿಕಾರಿನಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಸರ್ವಾಧಿಕಾರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವರು, ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ವಾಧಿಕಾರಿ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಮನುಸ್ಮೃತಿ ಜಾರಿ ಕೊಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಮನುಸ್ಮೃತಿಗೆ ಅನುಗುಣವಾದಂಥ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಯಾಕಂದರೆ ಇದು ಸಮಾಜ ಬಯಸುತ್ತೆ, ಎಲ್ರಿಗೂ ಅವಕಾಶ ವಂಚಿತರಾಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮಾಡ್ತದೆ. ನಮ್ಮ ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಗೊತ್ತಾಯ್ತಾ? ಸ್ವಾತಂತ್ರ್ಯ ಅಂದರೆ ಏನು? ಆರ್ಥಿಕ, ಸಾಮಾಜಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಎಲ್ರಿಗೂ ಸಿಗಬೇಕು ಅಂತಕ್ಕಂಥ ಹೇಳೋದು.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.